ಕೇವಲ ಮೂರು ವಾರಗಳ ಹಿಂದೆ ಮೈಸೂರಿನ ಸಂಖ್ಯೆಗಳು ಕೊರೋನಾ ಪಾಸಿಟಿವ್ ಸಂಖ್ಯೆಗಳು ಎಲ್ಲರಲ್ಲೂ ಗಾಬರಿ ಹುಟ್ಟಿಸ್ತಾ ಇತ್ತು. ಜುಬಿಲಿಯಂಟ್ ಅನ್ನುವ ಒಂದು ಫ್ಯಾಕ್ಟರಿ ಆ ಫ್ಯಾಕ್ಟರಿಯಿಂದ ನಂಜನಗೂಡು ಮತ್ತು ಸುತ್ತಲಿನ ಭಾಗಗಳಲ್ಲಿ ವೈರಸ್ ಹರಡಿದ ರೀತಿ ಮೈಸೂರನ್ನು ಆತಂಕದಿಂದ ನೋಡುವಂತೆ ಮಾಡಿದ್ವು. ಇವತ್ತು ಮೈಸೂರಿನಲ್ಲಿ ಒಬ್ಬೇ ಒಬ್ಬ ಕೊರೋನಾ ಪಾಸಿಟಿವ್ ಇಲ್ಲ. ಮೈಸೂರು ಉಸ್ತುವಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಂತೂ ಇಂತೂ ಒಂದು ಅದ್ಭುತವಾದ ಸಾಧನೆ ಆಯ್ತು ಮಾಡಿದ್ರು ಸರ್. ಜಿಲ್ಲಾಡಳಿತ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಕಮ್ಮಿ ಮಾಡತಕ್ಕಂತ ಪ್ರಯತ್ನ ಮಾಡಿದ್ರು ಸರ್. ಈಗ ಮೈಸೂರಿನ ಅನುಭವದಿಂದ ಉಳಿದ ಜಿಲ್ಲೆಗಳಿಗೆ ಒಂದು ಪಾಠ ಹೇಳಬೇಕು. ಪಾಠ ಅಂದ್ರೆ ಅದಿಲ್ಲ, ಚಾಟಿ ಹಿಡ್ಕೊಂಡು ಹೇಳೋದಲ್ಲ. ನೋಡ್ರಪ್ಪ, ಮೈಸೂರಲ್ಲಿ ಹಿಂಗ್ ಮಾಡಿದ್ವಿ, ಅದರಿಂದ ಯಶಸ್ಸು ಸಿಕ್ಕಿದೆ, ನೀವು ಹಿಂಗ್ ಮಾಡಿ ಅಂತ. ಸರ್, ಏನಿಲ್ಲ, ಎಂಟೈರ್ ಜಿಲ್ಲಾಡಳಿತ, ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, BWSSB, ಆಮೇಲೆ ಮೂಡ ಕಾರ್ಪೊರೇಷನ್, ಹೆಲ್ತ್, ಇಷ್ಟು ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಇಷ್ಟು ಡಿಪಾರ್ಟ್ಮೆಂಟ್ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಆಮೇಲೆ ಜನಪ್ರತಿನಿಧಿಗಳು ಎಲ್ಲ ಸೇರಿ ಒಂದೇ ಟೀಮು, ಯಾರಿಗೂ ಇಗೋನೆಸ್ ಇಲ್ಲ. SP ಕಂಡ್ರೆ ಕಮಿಷನರ್, ಕಮಿಷನರ್ ಕಂಡ್ರೆ SP DC, ಆ ಒಂದು ಭೇದ ಭಾವ ಇಲ್ಲಿ ಬಂದಿಲ್ಲ ಅಲ್ವಾ. ಹೌದು, ಎಂಟೈರ್ 12 ಜನ ಟಾಪ್ ಆಫೀಸರ್ಸ್ ಏನಿರ್ತಾರೆ ಜಿಲ್ಲಾ, ಅವರೆಲ್ಲ ಒಂದೇ ಟೀಮ್ ಕೆಲಸ ಮಾಡಿದ್ರು. ಇದ್ರ ಜೊತೆಗೆ MLAಗಳು, MPಗಳು, MLCಗಳು ಎಲ್ಲ ಕೂಡ ಜಿಲ್ಲಾಡಳಿತಕ್ಕೆ ಸಪೋರ್ಟ್ ಮಾಡಿದ್ರು. ಹೌದು ಹೌದು, ಅದರ ಜೊತೆಗೆ ಜನರ ಸಹಕಾರ ಒಂದಿತ್ತು ಸರ್, ಅದು ಇಂಪಾರ್ಟೆಂಟ್. 100 100 100 100 ಮೈಸೂರಿನ ಮಹಾಜನತೆ ಲಾಕ್ಡೌನ್ ಸಮಯದಲ್ಲಿ 100 100 ಸಹಕಾರ ಮೈಸೂರು ಜನತೆ. ಹೌದು, ಇದ್ರ ಜೊತೆಗೆ ಜಿಲ್ಲಾಡಳಿತ, ಯಾರೋ ಕೊರೋನಾ ಪಾಸಿಟಿವ್ ಗೆ ಪ್ರೈಮರಿ ಕಾಂಟ್ಯಾಕ್ಟ್ ಬಂದೊಂದು ತಪ್ಪಿಸ್ಕೊಂಡು ಓಡಾಡೋದು, ಕ್ವಾರಂಟೈನ್ ಮಾಡೋದಕ್ಕೆ ಬಂದಾಗ ನಾನು ಆಗಲ್ಲ ಅನ್ನೋದು, ಅಂತ ಒಂದೇ ಒಂದು ಘಟನೆ ವರದಿ ಆಗ್ಲಿಲ್ಲ ಅಲ್ಲಿ. ಇಲ್ಲ ಇಲ್ಲ ಸರ್, ಆ ತರದ ಅವಕಾಶನೇ ಕೊಡ್ಲಿಲ್ಲ ಇವರು ಜಿಲ್ಲಾಡಳಿತವರು ಅಲ್ವಾ. ಹೌದು ಸರ್, ಇಲ್ಲ ಕೊಡ್ಲಿಲ್ಲ. ಅದರ ಜೊತೆಗೆ ಒಂದು ಫ್ಯಾಕ್ಟರಿ ಮತ್ತು ಆ ಫ್ಯಾಕ್ಟರಿಯಿಂದ ಹರಡಿದ್ದು ಮಾತ್ರ ಹೆಚ್ಚಾಗಿದ್ದದ್ದು ಪಾಸಿಟಿವ್ ಆಯ್ತಲ್ವಾ ನಿಮ್ಗೆ? ಅದು 74 ಜುಬ್ಲಿಯೇಟ್ ಅಲ್ಲಿ. ಹೌದು, 74 ನೆಗೆಟಿವ್ ಆಯ್ತು. ಆಮೇಲೆ ತಬ್ಲಿಕ್ ಜಮಾಯತ್ ಅಂತ ಸಂಘಟನೆದು, ಅದು 88 10 ಪಾಸಿಟಿವ್ ಆಗಿತ್ತು. ಓಕೆ, ಅದು 10 10 ನೆಗೆಟಿವ್ ಆಯ್ತು. ಎಲ್ಲ ನೆಗೆಟಿವ್, ಕಂಪ್ಲೀಟ್ ನೆಗೆಟಿವ್. ಕಂಪ್ಲೀಟ್ ನೆಗೆಟಿವ್ ಆಯ್ತು. ಅಂದ್ರೆ ಎರಡು ಪಾಠ ಸರ್ ಬೇಸಿಕಲಿ. ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಎಷ್ಟು ಗಟ್ಟಿಯಾಗಿ ಒಗ್ಗಟ್ಟಿನಿಂದ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದು, ಇನ್ನೊಂದು ಜನ ಹೆಂಗ್ ಕೋಆಪರೇಟ್ ಮಾಡ್ತಾರೆ ಅಂತ. ಈ ಎರಡರಿಂದ ಸಂಪೂರ್ಣವಾಗಿ ಇವತ್ತು ಒಂದು ಪಾಸಿಟಿವ್ ಇಲ್ಲದೆ ಇರೋಂಗಾಯ್ತ ಜಿಲ್ಲೆ ಅಲ್ವಾ? 100% ಅವ್ರದೇ ಕೋಆರ್ಡಿನೇಷನ್ ಸರ್, ಜನ ಕಂಪ್ಲೀಟ್ 99% ಕೋಆರ್ಡಿನೇಷನ್ ಮಾಡಿದ್ರು. ಇವ್ರು ಮಿಕ್ಕದ ಆಫೀಸರ್ಸ್ ಎಲ್ಲ ಒಗ್ಗಟ್ಟಾಗಿ ಕೋಆರ್ಡಿನೇಷನ್ ಮಾಡಿ ಸಾಲ್ವ್ ಆಯ್ತು ಸರ್. ಎಸ್ ಸರ್, ಈಗ ಆಶಾ ಕಾರ್ಯಕರ್ತರಿಗೆ 3000 ರೂಪಾಯಿ ಚೆಕ್ ಕೊಟ್ರಲ್ಲ ಇವತ್ತು, ಇದು CM ಅನೌನ್ಸ್ ಮಾಡಿದ್ರಲ್ಲ, ಅದೇ ಪ್ಯಾಕೇಜ್ ಅಥವಾ ಸಪರೇಟ್ ಏನಾದ್ರು ಮಾಡಿದ್ರ? ಸರ್, CM ಅನೌನ್ಸ್ ಮಾಡಿ ಸರ್, 40,250 ಜನ ಸ್ಟೇಟ್ ಅಲ್ಲಿ ಇದಾರೆ ಸರ್ ಕೂಡ. ಹೌದು, ಅದಕ್ಕೆ ನಾವು ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅದನ್ನ ಕೊಡ್ತೇವೆ. ಈಗ ಮಿಲ್ಕ್ ಸೊಸೈಟೀಸ್ ಇರ್ತದೆ, ಅರ್ಬನ್ ಬ್ಯಾಂಕ್ಸ್, DCC ಬ್ಯಾಂಕ್ಗಳು, ಆಯಾ ಜಿಲ್ಲಾ ಡೆಪ್ಯೂಟಿ ರಿಜಿಸ್ಟ್ರಾರ್ಗೆ ಕೋಆರ್ಡಿನೇಟ್ ಮಾಡಿ 40,250 ಜನಕ್ಕೂ ಸುಮಾರು 12.75 crore. ಹೌದು, ಅದನ್ನ ಇವತ್ತು ಮೈಸೂರಿನಲ್ಲಿ 77 lakh. ಓಕೆ, ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ 84 lakh ಕೊಟ್ಟಿದೀವಿ. ಓಕೆ, ರಾಮನಗರ ಜಿಲ್ಲೆ ಕೊಟ್ಟಿದೀವಿ. ಹಿಂಗೆ ಒಂದೊಂದು ಜಿಲ್ಲೆನೂ ಒಂದೊಂದು ಜಿಲ್ಲೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಾದ್ಮೇಲೆ ಮೊದಲನೇ ಕಾರ್ಯಕ್ರಮ ಮೈಸೂರಲ್ಲಿ ಮಾಡುದು ಸರ್ ಇವತ್ತು. ಓ, ವಂಡರ್ಫುಲ್ ವಂಡರ್ಫುಲ್. ಅವ್ರ ಅಕೌಂಟ್ಗೆ ನೇರವಾಗಿ ಹೋಗುತ್ತಲ್ವಾ ಸರ್? ಹೌದು, ಅವ್ರ ಅಕೌಂಟ್ಗೆ ಚೆಕ್ ಕೊಟ್ಬಿಡ್ತೀವಿ ಸರ್, ಅವ್ರ ಅಕೌಂಟ್ಗೆ ನೇರವಾಗಿ ಹೊಟ್ಟೋಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಾಧನೆ ಸಾಧ್ಯ ಆಗಿದ್ದು ಹೆಂಗೆ ಅಂತ ಹೇಳ್ತಾ ಇದ್ರು. ಜಿಲ್ಲಾಡಳಿತದಲ್ಲಿ ಕಂಡು ಬಂದಂತಹ ಒಗ್ಗಟ್ಟು, ಹಿರಿಯ ಅಧಿಕಾರಿಗಳ ಮಧ್ಯೆ ಈ ವಿಷಯದಲ್ಲಿ ಒಂದೇ ಒಂದು ಭಿನ್ನಾಭಿಪ್ರಾಯ ಇರಲಿಲ್ಲ. ಒಂದು ಸಲ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಆ ನಿರ್ಧಾರವನ್ನು ಕಾಯ ವಾಚ ಮನಸ ಪಾಲನೆ ಮಾಡಿದ್ದಕ್ಕಾಗಿ, ಮತ್ತೆ ಅದಕ್ಕೆ ತಕ್ಕನಾಗಿ ಜನ ಸಹಕಾರ ಕೊಟ್ಟಿದ್ದಕ್ಕಾಗಿ ಈ ಸಾಧನೆ ಇವತ್ತು ಸಾಧ್ಯ ಆಗಿದೆ ಅನ್ನುವಂಥದ್ದು. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಮೈಸೂರು.